ಅಮೋಲ್ ಜೊತೆ ಕೆಎಂಎಫ್ ವಿಲೀನ ಪ್ರಸ್ತಾಪಕ್ಕೆ ಕನ್ನಡಿಗರು ಕಿಡಿಕಾರಿದ್ದಾರೆ. ಮೊನ್ನೆ ಮಂಡ್ಯದಲ್ಲಿ ಅಮೋಲ್ ಕೆಎಂಎಫ್ ವಿಲೀನದ ಪ್ರಸ್ತಾಪವನ್ನ ಮಾಡಲಾಗಿತ್ತು. ಮಂಡ್ಯ ಮೆಗಾ ಡೈರಿ ಉದ್ಘಾಟನೆ ವೇಳೆ ಈ ವಿಷಯವನ್ನ ಪ್ರಸ್ತಾಪಿಸಿದ್ರು ಅಮಿತ್ ಶಾ. ಈಗ ಗುಜರಾತ್ನ ಅಮೋಲ್ ಜೊತೆ ಕೆಎಂಎಫ್ ವಿಲೀನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಮಿತ್ ಶಾ ಹೇಳಿಕೆ ವಿರುದ್ಧ ಜೆಡಿಎಸ್ ಕಾಂಗ್ರೆಸ್ ಕಿಡಿಕಾರಿದೆ. ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಮೋಲ್ ಜೊತೆ ಕೆಎಂಎಫ್ ವಿಲೀನ ಪ್ರಸ್ತಾಪಕ್ಕೆ ಇದೀಗ ಕನ್ನಡಿಗರು ಕಿಡಿಕಾರ್ತಿದ್ದಾರೆ. ಮೊನ್ನೆ ಮಂಡ್ಯದಲ್ಲಿ ಅಮೋಲ್ ಕೆಎಂಎಫ್ ವಿಲೀನದ ಪ್ರಸ್ತಾಪವನ್ನ ಮಾಡಿದ್ರು ಅಮಿತ್ ಶಾ ಅವರು. ಮಂಡ್ಯ ಮೆಗಾ ಡೈರಿ ಉದ್ಘಾಟನೆಗೆ ಬಂದಂತಹ ಸಂದರ್ಭದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಈಗ ಗುಜರಾತ್ನ ಅಮೂಲ್ ಜೊತೆ ಕೆಎಂಎಫ್ ವಿಲೀನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇವ್ರ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕಾ ಇವರಿಂದ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮೂಲ್ ನಂದಿನಿ ದೋನೋ ಇಕಟ್ಟಾ ಹೋಕರ್ ಕರ್ನಾಟಕಕ್ಕೆ ಹರ್ ಗಾಂವ್ ಮೇ ಪ್ರೈಮರಿ ಡೇರಿ ಹೋ इस दिशा में काम करेंगे और 3 साल में कर्नाटक में एक भी गांव ऐसा नहीं होगा जहां पर प्राइमरी डेयरी नहीं हो. कि अमूल नंदिनी दोनों इकट्ठा होकर कर्नाटक के हर गांव में प्राइमरी डेयरी हो इस दिशा में काम करेंगे और 3 साल में कर्नाटक में एक भी गांव ऐसा नहीं होगा जहां पर प्राइमरी डेयरी नहीं हो. कि अमूल नंदिनी दोनों इकट्ठा होकर कर्नाटक के हर गांव में प्राइमरी डेयरी हो इस दिशा में काम करेंगे और 3 साल में कर्नाटक में एक भी गांव ऐसा नहीं होगा जहां पर प्राइमरी डेयरी नहीं.